ಈ ಅಭಿನಂದನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಈ ಸಮಾರಂಭದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಬಸವಲಿಂಗಪ್ಪಟ್ಟದೇವರು ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಪೂಜ್ಯ ಬಸವ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಡಾಕ್ಟರ್ ಮಾತೆ ಗಂಗಾದೇವಿಯವರಿಗೆ ನಮಸ್ಕರಿಸಿ ಪೂಜ್ಯ ಪ್ರಣವಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಶಿವಾನಂದ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಚೆನ್ನವೀರ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಎಲ್ಲ ಪೂಜ್ಯರಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಚಿವರು ಆದಂತ ಶ್ರೀ ಈಶ್ವರ ಖಂಡ್ರೆ ಅವರೇ, ಸಚಿವರಾದಂತ ಎಂ ಬಿ ಪಾಟೀಲ್ ಅವರೇ, ಸಚಿವರಾದಂತ ರಹೀಂ ಖಾನ್ ಅವರೇ, ಮಾಜಿ ಸಚಿವರಾದಂತ ರಾಜಶೇಖರ್ ಪಾಟೀಲ್ ಅವರೇ, ಅರವಿಂದ ಅರಳಿಯವರೇ, ಮೇಲ್ಮನೆಯ ಸದಸ್ಯರು, ಚಂದ್ರಶೇಖರ ಪಾಟೀಲ್ ಇವರು ಕೂಡ ಮೇಲ್ಮನೆಯ ಸದಸ್ಯರು, ಭೀಮರಾವ್ ಪಾಟೀಲ್ ಮೇಲ್ಮನೆಯ ಸದಸ್ಯರು, ವಿಜಯಶಿ ಮಾಜಿ ಮೇಲ್ಮನೆಯ ಸದಸ್ಯರು, ಬಸವರಾಜ್ ಜ್ಯಾಪ್ ಶೆಟ್ಟಿ ಅಧ್ಯಕ್ಷರು, ನಗರಾಭಿವೃದ್ಧಿ ಶಾಸಕರಾದಂತ ಚೆನ್ನಾರೆಡ್ಡಿಯವರು, ಅಭಿನಂದನಾ ಭಾಷಣವನ್ನು ಮಾಡಿದಂತ ಅಖಿಲ ಭಾರತ ಶರಣ ಸಾಹಿತ್ಯದ ಗೌರವಾಧ್ಯಕ್ಷರಾದಂತ ಊರು ಚನ್ನಬಸಪ್ಪನವರೇ, ಆದರೂ ಕೂಡ ಈಗಾಗಲೇ ಈ ವೇದಿಕೆಯನ್ನ ಇಟ್ಟಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಶ್ಯಾಮ ಶಿವಶಂಕರಪ್ಪನವರು, ಈ ವೇದಿಕೆ ಬೆಳೆಯತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರು, ಪೂಜ್ಯ ಬಸವಲಿಂಗ ಪಟ್ಟದೇವರು, ಇತರ ಪೂಜ್ಯ ನನ್ನನ್ನು ಒಮ್ಮೆ ಒಂದು ಭೇಟಿ ಮಾಡಿದರು, ಭೇಟಿ ಮಾಡಿ ವಿಶ್ವಗುರು
ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನನಗೆ ಸೂಚನೆಯನ್ನ ಕೊಟ್ಟರು. ನಾನು ಹಿಂದೆ ಮುಂದೆ ವಿಚಾರ ಮಾಡಿದ್ದೇನೆ, ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲೇ ತೀರ್ಮಾನ ಮಾಡಿ ಮುಂದಿನ ಕ್ಯಾಬಿನೆಟ್ ಕ್ಯಾಬಿನೆಟ್ ಇಂದ ಅಂಗೀಕಾರ ಪಡೆದು ಇದನ್ನ ಘೋಷಣೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ನಾನು ಬಹಳ ದಿನಗಳನ್ನ ತೆರಳಿಲ್ಲ, ಮುಂದಿನ ಕ್ಯಾಬಿನೆಟ್ ನಲ್ಲಿ ವಿಚಾರವನ್ನು ಮಂಡಿಸಿದಾಗ ಎಲ್ಲ ಸಚಿವರು ಕೂಡ ಕ್ಯಾಬಿನೆಟ್ ಸಚಿವರು ಒಕ್ಕೂರಿನಿಂದ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ಒಕ್ಕೊರಿಲ್ಲ ತೀರ್ಮಾನ. ಆ ತೀರ್ಮಾನ ಆದಮೇಲೆ ನಮ್ಮ ಸರ್ಕಾರ ಘೋಷಣೆಯಿಂದ ಈಗ ವಿಶ್ವಗುರು ಬಸವಣ್ಣನವರು ಸಾಂಸ್ಕೃತಿಕ ನಾಯಕ, ಸಾಂಸ್ಕೃತಿಕ ನಾಯಕ ಇಡೀ ಕನ್ನಡಿಗರ ಇಡೀ ಭಾರತೀಯರ ಅಭಿಮಾನದ ಸಂಕೇತವಾಗಿ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದೇವೆ. ಇದಾದ್ಮೇಲೆ ವಿಧಾನಸೌಧದಲ್ಲಿ ಗುರುಚರು ಕೂಡ ಇದ್ರು, ವಿಶ್ವಗುರು ಬಸವಣ್ಣ ಸಾಂಸ್ಕೃತಿಕ ನಾಯಕ ಅಂತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಇರಬೇಕು. ಯಾಕಂತಂದ್ರೆ ಬಸವಣ್ಣನವರನ್ನ ನೋಡಿದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಬಸವಣ್ಣನವರನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಒಂದು ಭಾವಚಿತ್ರವನ್ನು ರಚಿಸತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ನಾನು ಮೊದಲಿಂದು ಕೂಡ ಬಸವಾದಿ ಶರಣರ ಅನುಯಾಯಿ, ಅದಕ್ಕೋಸ್ಕರನೇ ನಾನು 2013 ಮೊದಲನೇ ಬಾರಿಗೆ ಮುಖ್ಯಮಂತ್ರಿ ಆದಾಗ, ಅದು 2013 ಮೇ 13ನೇ ತಾರೀಕು, ಅವತ್ತೇ ಬಸವ ಜಯಂತಿ ದಿನದಂದೇನೆ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ಅಂತೇಳಿ ಬಸವೇಶ್ವರರ ಮೂರ್ತಿಗೆ ಹೂನಾಳವನ್ನು ಹಾಕಿ ನಾನು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದೆ. ಲಕ್ಷಾಂತರ ಜನರು ಅದಕ್ಕೆ ಸಾಕ್ಷಿಯಾಗಿದ್ದರು. ಯಾಕೆ ನಾನು ಬಸವಣ್ಣನವರ ಜಯಂತಿಯ ದಿನವೇ ಪ್ರಮಾಣ ವಚನ ಸ್ವೀಕಾರ ಮಾಡಿದೆ ಅಂತಂದ್ರೆ, ಬಸವಣ್ಣನವರ ನೇತೃತ್ವದಲ್ಲಿ 12ನೇ ಶತಮಾನದಲ್ಲಿ ಈ ಸಮಾಜದಲ್ಲಿ ಬದಲಾವಣೆ ಏನಾಗ್ತದೆ, ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಜಾತಿರಹಿತವಾದಂತ ವರ್ಗರಹಿತವಾದಂತ ಮೂಢನಂಬಿಕೆಗಳ
ರಹಿತವಾದಂತಹ ಒಂದು ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು, ಮನುಷ್ಯರ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಬಸವಾದಿ ಶರಣರು ಮಾಡಿದಂತ ಕ್ರಾಂತಿ ಅಂತಕ್ಕಂಥದ್ದು. ಅದಕ್ಕೆ ನನಗೆ ಬುದ್ಧ, ಬಸವ, ಗಾಂಧೀಜಿ ಇವರೆಲ್ಲರೂ ಕೂಡ ಪ್ರೇರಣೆ, ಅವರೇ ಸ್ಫೂರ್ತಿ, ಅವ್ರ ವಿಚಾರಗಳಿಂದ ಅಂದೂ ಪ್ರಸ್ತುತ, ಇಂದೂ ಪ್ರಸ್ತುತ, ಮುಂದೆಯೂ ಕೂಡ ಪ್ರಸ್ತುತ ಅಂತಕ್ಕಂಥದ್ದನ್ನ ಅರ್ಥ ಮಾಡಬೇಕಾಗ್ತದೆ. ಅವರು ಬಸವಾದಿ ಶರಣರು ಅನುಭವ ಮಂಟಪವನ್ನ ಮಾಡಿ ಅಂದೇ 12ನೇ ಶತಮಾನದಲ್ಲಿ ಇವತ್ತು ನಾವು ನೋಡ್ತಾ ಇರ್ತಕ್ಕಂಥ ಪ್ರಜಾಪ್ರಭುತ್ವ ಸಂಸತ್ ಇದೆಯಲ್ಲ, ಇದಕ್ಕೆ ಏನಾದರೂ ತಳಹದಿ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವವನ್ನು ಸಂಸತ್ತನ್ನ ಕೊಟ್ಟಂತ ಕೊಡುಗೆ ಬಸವಾದಿ ಶರಣರಿಗೆ ಸೇರ್ತದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ತೇವೆ. ಈ ಜಗತ್ತಿಗೆ ಮೊಟ್ಟ ಮೊದಲಿಗೆ ಪ್ರಜಾಪ್ರಭುತ್ವ ಮತ್ತು ಸಂಸತ್ತು ಇದನ್ನ ಪರಿಚಯಿಸಿದಂತ ಕೀರ್ತಿ ಬಸವಾದಿ ಶರಣರು. ಇವತ್ತು ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಏನಿದೆ ಈ ದೇಶದಲ್ಲಿ, ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಅನೇಕ ವಿಚಾರಗಳು ಬಸವಾದಿ ಶರಣರು ಹೇಳಿದಂತ ವಿಚಾರಗಳು, ಬಸವಾದಿ ಶರಣರು ಹೇಳಿದಂತ ವಿಚಾರಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಪರಿಹಾರವನ್ನು ಸೂಚಿಸತಕ್ಕಂಥ ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಎಲ್ಲ ಪರಿಹಾರ ಸೂಚಿಸತಕ್ಕಂಥ ವಿಚಾರಗಳೇನಿದ್ದಾವೆ ಅವೆಲ್ಲವನ್ನು ಕೂಡ ಬಸವಾದಿ ಶರಣರು, ಬಸವಾದಿ ಶರಣರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಪ್ಪ ಅಂತಂದ್ರೆ, ಮೌಲ್ಯಗಳೇನಪ್ಪ ಅಂತಂತಂದ್ರೆ ಕಾಯಕ ಮತ್ತು ದಾಸೋಹ, ಕಾಯಕ ಮತ್ತು ದಾಸೋಹ. ಇಂಗ್ಲಿಷ್ನಲ್ಲಿ ಕಾಯಕ ಅಂತಂದ್ರೆ ಪ್ರೊಡಕ್ಷನ್, ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಷನ್. ಈ ದೇಶದಲ್ಲಿ, ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಕಾಯಕ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು, ಕಾಯಕ ಭಾಗವಹಿಸಬೇಕು. ಎಲ್ಲರೂ ಸೇರಿ ಉತ್ಪಾದನೆ ಮಾಡಿದಂತ ಸಂಪತ್ತನ್ನ ಎಲ್ಲರೂ ಹಂಚಬೇಕು. ಅದನ್ನೇ ಸಮಪಾಲು ಸಮಪಾಲು ಅಂತ ತತ್ವ. ಇದನ್ನ ಅವತ್ತೇ ಪ್ರತಿಪಾದನೆ ಮಾಡಿದ್ರು ಕಾಯಕ ಮತ್ತು ದಾಸೋಹ 12ನೇ ಶತಮಾನದಲ್ಲೇ ಪ್ರತಿಪಾದನೆಯನ್ನು ಮಾಡಿದ್ರು. ಇವತ್ತು ಕೂಡ ಎಲ್ಲರೂ ಕಾಯಕ ಮಾಡಬೇಕು, ಎಲ್ಲರೂ ಕೂಡ ಅಂತಬೇಕು. ಅದಕ್ಕೆ ಮಹಾತ್ಮ ಗಾಂಧೀಜಿ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ. 1950 ಜನವರಿ 26ನೇ ತಾರೀಕು ವೈವಿಧ್ಯತೆ ಇರ್ತಕ್ಕಂಥ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ನಾವು ಸಮಾಜದಲ್ಲಿ ಸಾಮಾಜಿಕ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಇಂತಹ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ಬಸವಾದಿ ಶರಣರು 12ನೇ ಶತಮಾನದಲ್ಲಿ ಸಮಸಮಾಜ ಆಗ್ಬೇಕು ಅಂತಕ್ಕಂಥ ಕನಸನ್ನ ಕಂಡಿದ್ದರು, ಆದರೂ ಕೂಡ ಇನ್ನು ಸಮಸಮಾಜ ಆಗಿಲ್ಲ, ಎಲ್ಲರಿಗೂ ಸಮಾನತೆ ಸಿಕ್ಕಿಲ್ಲ. ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ಸ್ವಾತಂತ್ರ್ಯ, ಸಮಾನತೆ, ಸ್ವಾತಂತ್ರ್ಯ, ಸಮಾನತೆ, ಸಮಾಜದಲ್ಲಿ ಸಮಸಮಾಜ ನಿರ್ಮಾಣ ಆಗಬೇಕು. ಪರಸ್ಪರ ಪ್ರೀತಿಯಿಂದ ಇರ್ತಕ್ಕಂಥ ಸಮಾಜ ಆಗಬೇಕು, ಪರಸ್ಪರ ದ್ವೇಷ ಇರ್ತಕ್ಕಂಥ ಸಮಾಜ ಆಗಬಾರದು. ಅದಕ್ಕೋಸ್ಕರನೇ ಸಮುದಾಯದ ಜನರನ್ನ
ಅನುಭವ ಮಂಟಪದಲ್ಲಿ ಎಲ್ಲರೂ ಸಮಾನವಾಗಿ ಆತ್ಮ ಮಹಾದೇವಿ ಮಹಿಳೆಯರು ಮೊದಲನೇ ಕರೆಯುತ್ತೀವಿ ಆತ್ಮ ಮಹಾದೇವಿ ಅವರು ಕೂಡ ಅನುಭವ ಮಂಟಪದಲ್ಲಿ ವಹಿಸಿದ್ದರು. ಕಳ ಸಮುದಾಯದ ಜನರು ವಚನೆಗಳನ್ನ ರಚನೆ ಮಾಡಿ ಬಸವಣ್ಣನವರ ಜೊತೆ ತಮ್ಮ ಅನುಭವಗಳನ್ನ ಜನರಿಗೆ ತಿಳಿಸತಕ್ಕಂತ ನೀತಿ ಪಾಠವನ್ನ ಜನರಿಗೆ ತಿಳಿಸತಕ್ಕಂತ ಪ್ರಯತ್ನವನ್ನ ಮಾಡಿದರು. ಅಂತ ಸಮಾಜ ಇನ್ನೂ ಕೂಡ ಕನಸಾಗಿ ಉಳಿದಿದೆ ಅಂತ ಜನರನ್ನು ನಾವು ನೆನಪಬೇಕಾಗ್ತದೆ. ಅದಕ್ಕೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದರು, ಸಮಾಜ ನಿರ್ಮಾಣ ಬರೀ ಸ್ವಾತಂತ್ರ್ಯ ಬಂದರೆ ಸಾಲದು, ರಾಜಕೀಯ ಸ್ವಾತಂತ್ರ್ಯ ಬಂದರೆ ರಾಜಕೀಯ ಸ್ವಾತಂತ್ರ್ಯದ ಜೊತೆಗೆ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ. ಎಲ್ರು ವಿದ್ಯಾವಂತರಾಗಬೇಕು, ಎಲ್ರಿಗೂ ಉದ್ಯೋಗ ಮಾಡಬೇಕಂತ ವ್ಯವಸ್ಥೆ ಇರಬೇಕು, ಎಲ್ರಿಗೂ ಬದುಕತಕ್ಕಂತ ವ್ಯವಸ್ಥೆ ಇರಬೇಕು, ಆರ್ಥಿಕವಾಗಿ ಸಮಾನತೆ ಬರಬೇಕು, ಸಾಮಾಜಿಕವಾಗಿ ಸಮಾನತೆ ಬರಬೇಕು. ಆಗ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ವಾಪಸ್. ಈ ಮಾತುಗಳನ್ನ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಹೇಳಿದ್ರು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಸವಾದಿ ಶರಣರಿದ್ದಾರಲ್ಲ ಈ ಸಮಾಜದಲ್ಲಿ ಜಾತಿ ಜಾತಿ ಹೋಗ್ಬೇಕು, ವರ್ಗ ಹೋಗ್ಬೇಕು, ಎಲ್ರು ಮನುಷ್ಯರಾಗಿ ಬಾಳ್ತಕ್ಕಂತ ಸಮಾಜದ ನಿರ್ಮಾಣ ಆಗ್ಬೇಕು, ಗಂಧಾಚಾರ್ಯಗಳು ಹೋಗ್ಬೇಕು, ಮೌಢ್ಯಗಳು ಹೋಗ್ಬೇಕು, ಗಂಧಾಚಾರ್ಯಗಳು ಇರಬಾರ್ದು, ಮೌಢ್ಯಗಳು ಇರಬಾರ್ದು, ವೈಚಾರಿಕತೆ ಪ್ರತಿಯೊಬ್ಬರಿಗೂ ಕೂಡ ಬೆಳೀಬೇಕು ಅಂತಕ್ಕಂಥದ್ದನ್ನ ಅವರು ಪ್ರತಿಪಾದನೆಯಿಂದ ಮಾಡಿದ್ರು. ಯಾಕೆಂದರೆ ಇವತ್ತು ಕೂಡ ವೈಚಾರಿಕತೆ ಬೆಳೆದಿಲ್ಲ. ಅನೇಕ ಜನ ವಿದ್ಯಾವಂತರು ಕಂದಾಚಾರಗಳಿಗೆ ಕೊಟ್ಟು ಸಂಪ್ರದಾಯಗಳಿಗೆ ಜೋತು ಬೀಳತಕ್ಕಂತಹ ಪರಿಸ್ಥಿತಿಯನ್ನ ಇವತ್ತು ನಾವು ಕಾಣುತ್ತೇವೆ. ನಾನು ದೇವರಿಲ್ಲ ಅಂತ ವಾದ ಮಾಡಕ್ ಹೋಗಲ್ಲ, ದೇವರಿದ್ದಾನೆ, ಆದ್ರೆ ಎಲ್ಲಿಂದೂ ದೇವರಿದ್ದಾನೆ. ದೇವರು ಒಂದೇ ಕಡೆ ಇಲ್ಲ, ದೇವರು ಸರ್ವವ್ಯಾಪಿ ಸರ್ವವ್ಯಾಪಿ. ಬಸವಾದಿ ಶರಣರು ನಿನ್ನ ತಾಯೇ ಕಂಬ, ದೇಹವೇ ದೇವರ, ನಿನ್ನವೇ ಒಂದ ಕೆಲಸವಯ್ಯ, ಕೂಡಲ ಸಂಗಮ ದೇವ ಅಂತ ಹೇಳಿ ವಂಚನೆ ಮಾಡಿ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಏನ್ ಮಾಡಲು ಕೂಡ ಹೋಗಿ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡ್ರೆ ಅಥವಾ ತೀರ್ಥಯಾತ್ರೆ ಮಾಡಿಕೊಂಡ್ರೆ ನಮ್ಗೆಲ್ಲ ಪರಿಹಾರ ಆಗ್ತಾ ಇದೆ ತಿಳ್ಕೊಂಡಿದ್ರೆ ಅದರಂತ ಮೂರ್ತನ ಬೇರೆ ಯಾವುದೂ ಇಲ್ಲ. ನಾವು ಆತ್ಮವಚನೆ ಮಾಡ್ತಾ ಇದ್ವು ಅಥವಾ ಆತ್ಮ ಸಾಕ್ಷಿಯ ರೀತಿಯಲ್ಲಿ ನಡ್ಕೊತಾ ಇದ್ವು ಅಂತಕ್ಕಂಥದ್ದು ಬಹಳ ನಡ್ಕೊಳ್ತಕ್ಕಂಥದ್ದೇ ದೇವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂಥ ಭಕ್ತಿ ಅಂತಕ್ಕಂಥದ್ದನ್ನು ತಿಳಿದುಕೊಳ್ಳಬೇಕಾಗ್ತದೆ. ಮನುಷ್ಯ ಇನ್ನೊಬ್ಬರು ಮನುಷ್ಯನನ್ನು ಪ್ರೀತಿಸಲಿಲ್ಲ, ಅದಕ್ಕೆ ಬಸವಾದೀಶ್ವರನ್ನು ಹೇಳಲು ಎಲ್ಲವೋ ಎಂದರೆ ಸ್ವರ್ಗ ಮತ್ತು
ಜನರಿಗೆ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಸಂತ. ಯಾಕೆಂತಂದ್ರೆ ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಜನರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಭಾಷೆಯಲ್ಲಿ ಎಲ್ಲರೂ ಆಡ್ತಕ್ಕಂಥ ಆಡು ಭಾಷೆಯಲ್ಲಿ ಧರ್ಮ ಪ್ರಚಾರ ಆಗಬೇಕು, ಧರ್ಮ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ವಚನ ಸಾಹಿತ್ಯದ ಮೂಲಕ ಇಡೀ ಸಮಾಜಕ್ಕೆ ಅವರು ಆಡ್ಕೊತಕ್ಕಂಥ ಭಾಷೆಯಲ್ಲಿ ಧರ್ಮವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದರು. ಯಾಕಂತಂದ್ರೆ ಅಂದು 12ನೇ ಶತಮಾನದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ, ಬಹುಸಂಖ್ಯಾತ ಶಿಕ್ಷಣದಿಂದ ವಂಚಿತರಾಗಿದ್ದ, ಅವ್ರಿಗೆ ಶಿಕ್ಷಣ ಗೊತ್ತಿರಲಿಲ್ಲ, ಸಂಸ್ಕೃತ ಅಂತ ಗೊತ್ತೇ ಇರಲಿಲ್ಲ, ಸಂಸ್ಕೃತ ಅಂತ ಗೊತ್ತೇ
ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ಮೇಲೆ ಚುನಾವಣೆಗಿಂತ ಪೂರ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ ಅಧಿಕಾರಕ್ಕೆ ಬಂದರೆ. ಈಗ ಅಧಿಕಾರಕ್ಕೆ ಬಂದ ಮೇಲೆ 5 ಗ್ಯಾರಂಟಿಗಳನ್ನ 8 ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ. 36,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ದೇವೆ. ಮುಂದಿನ ವರ್ಷ 26-25ಕ್ಕೆ 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೇವೆ. ನೀವೇ ನಮ್ಮ ಮಾಲೀಕ. ಸಮಾಜದಲ್ಲಿ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಬಸವಾದೀಶ್ವರರು ಕಂಡಿದ್ದಂತ ಮಾಡಿದ್ದಾರೆ. ನಾನು ಅದಕ್ಕೆ ಪೂಜ್ಯ ಎಲ್ಲ ಸ್ವಾಮೀಜಿಗಳಿಗೆ ಮತ್ತೆ ಎಲ್ಲ ರಾಜಕೀಯ ನಾನು ವಿನಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದದ್ದು ನನಗೆ ಸಂತಕ್ಕಂಥದ್ದಲ್ಲ. ಈ ಕನ್ನಡಿಗಳಿಗೆ ಗೌರವ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ಈ ಸೌಭಾಗ್ಯ ಸಿಕ್ತಲ್ಲ ಅಂತಕ್ಕಂಥದ್ದೇ ದೊಡ್ಡ ಅಭಿನಂದನೆ ಅಂತಕ್ಕಂಥ ಮಾತುಗಳನ್ನ ಸಾಂಸ್ಕೃತಿಕ ನಾಯಕ ಬಸವಣ್ಣವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾತಕ್ಕಂಥ ಅವಕಾಶ ಸಿಕ್ತಲ್ಲ ಸೌಭಾಗ್ಯ ಅಂತಕ್ಕಂಥ ಮಾತುಗಳನ್ನ ಬೆಂಗಳೂರಿನಲ್ಲಿ ಅರಮನೆಯಲ್ಲಿ ಬಸವಣ್ಣವರ ಫೋಟೋವನ್ನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಇಟ್ಟಿದ್ದಕ್ಕೆ ನನಗೆ ಅಕ್ಕ ಮಹಾದೇವಿ ಅವರ ಅವರ ಹೆಸರನ್ನ ಬಿಜಾಪುರದ
ಮತ್ತು ಅಭಿನಂದನೆ. ಇವತ್ತು ಮಾಡುವಂತ ಅಭಿನಂದನೆ ಏನಿಲ್ಲ, ಈ ಒಂದು ಅವಿಸ್ಮರಣೀಯ ಅಭಿನಂದನೆಯ ಬಗ್ಗೆ ನನ್ನ ಜೀವನದಲ್ಲಿ ಈ ಒಂದು ಚಿರಸ್ಮರಣೀಯ ಚಿರಸ್ಮರಣೀಯ ಘಟನೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಈ ಅಭಿನಂದನೆ ಏನ್ ಮಾಡಿದ್ದಾರೆ, ಈ ಅಭಿನಂದನೆಯನ್ನ ಕರ್ನಾಟಕದ 7 ಕೋಟಿ ಜನರಿಗೆ ಅರ್ಪಿಸ್ತಾ ಇದ್ದೇನೆ. 7 ಕೋಟಿ ಜೊತೆಗೆ ಬಹಳ ಜನ ಅಪಪ್ರಚಾರ ಮಾಡ್ತಾರೆ, ಗ್ಯಾರಂಟಿಗಳನ್ನು ಮುಂದಿನೆಲ್ಲ ಬಜೆಟ್ ಕೊಡಬೇಕು. ಮುಂದಿನ ವರ್ಷಕ್ಕೆ 56,000 ಕೋಟಿ ರೂಪಾಯಿ ಇಟ್ಟಿದ್ದೇವೆ ನಾವು. ಮುಂದಿನ ವರ್ಷ ಅಷ್ಟೇ ಅಲ್ಲ, 5 ವರ್ಷ ಜನ ನಮಗೆ ಆಶೀರ್ವಾದ ಮಾಡಿ ಅವಕಾಶ ಕಲ್ಪಿಸಿಕೊಂಡಿದ್ದಾರೆ. 5 ವರ್ಷಗಳು ಕೂಡ ಈ 5 ಗ್ಯಾರಂಟಿಗಳನ್ನ ಮುಂದುವರಿಸತಕ್ಕಂತ ಬಡವರಿಗೆ ತಲುಪಿಸತಕ್ಕಂತ ಕೆಲಸವನ್ನು ಮಾಡುತ್ತೇವೆ, ಮಹಿಳೆಯರಿಗೆ ತಲುಪಿಸತಕ್ಕಂತ ಕೆಲಸವನ್ನು ಮಾಡುತ್ತೇವೆ. ಸಮಾಜದ ಸ್ವಾಸ್ಥ್ಯ ಮಾತ್ರ ಸಮಾಜಕ್ಕೆ ಸಮಾಜ ಎಲ್ಲರೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ, ಮುಖ್ಯವಾಹಿನಿ ಬಂದಾಗ ಮಾತ್ರ ಸ್ವಾಮೀಜಿಯವರು ವಚನ ಸಾಹಿತ್ಯ ಅವರು ಅವರು ಭಾಷಣದಲ್ಲಿ ಹೇಳಿದ್ದಾರೆ, ನಾನು ಮುಂದಿನ ವರ್ಷ ಈ ವಚನ ಸಾಹಿತ್ಯ ವಿಶ್ವವಿದ್ಯಾನಿಲಯವನ್ನ ಮಾಡಲಿಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ಹೇಳುತ್ತೇನೆ ಅಂತಕ್ಕಂಥ ಮಾತುಗಳನ್ನು ಮತ್ತೊಮ್ಮೆ ಎಲ್ಲ ಸಾಮಾಜಿಕರಿಗೆ ಎಲ್ಲ ರಾಜಕೀಯ ನಾಯಕರಿಗೆ ಧನ್ಯವಾದಗಳನ್ನು ಹೇಳಿ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶ್ವಗುರು ಬಸವಣ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.